ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೇರಿದ ಹಾಗೆ ನಾವೆಲ್ಲರೂ 15,000ಕ್ಕೂ ಅಧಿಕ 6ರಿಂದ 8ನೇ ತರಗತಿಗೆ ಪಾಠ ಮಾಡುವಂಥ ಬೋಧಕ ವರ್ಗದ ನೇಮಕಾತಿ ಏನಾಗ್ತಾ ಇತ್ತು ಅದರ ಪ್ರಿಪ್ರೇಷನಲ್ಲಿ ಎಲ್ಲರೂ ತುಂಬಾ ಬ್ಯುಸಿ ಇದ್ವಿ. ಜೊತೆಗೆ ಇದೀಗ ಮತ್ತೊಂದು ಕರ್ನಾಟಕ ಸರ್ಕಾರದ ಕಡೆಯಿಂದ ನಿಮಗೆ ಅಧಿಕೃತವಾಗಿ ಒಂದು ಮಾಹಿತಿಯನ್ನು ಹೊರಡಿಸಿದ್ದಾರೆ, ಪ್ರಕಟಣೆ ಒಂದು ಹೊರಗೆ ಬಿದ್ದಿದೆ. ಏನು ಹೇಳುತ್ತೆ ಆ ಪ್ರಕಟಣೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಸ್ನೇಹಿತರೆ, ನಮ್ಮೆಲ್ಲ ಪ್ರಯತ್ನಗಳು ಏನು ಅಂದರೆ ಬರೀ ಉದ್ಯೋಗದ ಸುದ್ದಿಯನ್ನು ನಿಮಗೆ ತಲುಪಿಸುವಂಥದ್ದು ಅಥವಾ ಏನಾದರೂ ಓದಿಗೆ ಪೂರಕವಾಗುವಂಥ ಅಂಶಗಳನ್ನು ತಲುಪಿಸುವಂಥದ್ದು ಮಾತ್ರ ಅಲ್ಲ, ಈ ರೀತಿಯ ಇಲಾಖೆಯಿಂದ ಬರುವಂಥ ಮಾಹಿತಿಯನ್ನು ಕೂಡ ನಿಮಗೆ ಉದ್ಯೋಗದ ಸುದ್ದಿಯನ್ನು ಕೂಡ ತಲುಪಿಸುವಂಥದ್ದಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ವಿಶೇಷ ವಿಡಿಯೋನ ನೋಡ್ತಾ ಇರೋ ಎಲ್ಲ ಬಂಧುಗಳು ತಪ್ಪದೇ ನಿಮ್ಮ ಎಲ್ಲ ಸ್ನೇಹಿತರ ತಂಡದೊಂದಿಗೆ ಈ ಮಾಹಿತಿಯನ್ನು ಹಂಚ್ಕೊಳ್ಳಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗಿದ್ರೆ ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ, ಯಾವುದರ ಕುರಿತಾಗಿ ಏನು ಹೇಳ್ತಾ ಇದ್ದಾರೆ ತಲೆ ಕೆಡಿಸ್ಕೊಳ್ಬೇಡಿ. ಏನು ಎಕ್ಸಾಮ್ ಪೋಸ್ಟ್ಪೋನು ಅದು ಉಹಿದು ಏನಿಲ್ಲ, ರಿಲ್ಯಾಕ್ಸ್ ಆಗಿ ನೋಟಿಫಿಕೇಷನನ್ನು ನಾನು ಓದ್ತೇನೆ, ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಯಾರಿಗೆ ಅವಕಾಶ ಅನ್ನೋದನ್ನು ಮೊದಲು ನಾನು ಹೇಳ್ತೇನೆ. ಯಾ ಆಯುಕ್ತರ ಕಚೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕೇಂದ್ರೀಕೃತ ದಾಖಲಾತಿ ಘಟಕ, ಸೆಂಟ್ರಲ್ ಜೂನಿಯರ್ ಕಾಲೇಜ್ ಆವರಣ, ಕೆಂಪೇಗೌಡ ರಸ್ತೆ, ಬೆಂಗಳೂರು, ಇವರ ಕಡೆಯಿಂದ ಪ್ರಕಟಣೆ ಏನು ಅಂದರೆ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ 6ರಿಂದ 8ನೇ ತರಗತಿ ನೇಮಕಾತಿ 2022ಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖಾ ವೆಬ್ಸೈಟ್ www.schooleducation.karnataka.nic.in ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವ ಮೂಲಕ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸುವ ದಿನಾಂಕ 23/3/2022 24/2/2022 ಅವಕಾಶವನ್ನು ಕಲ್ಪಿಸಲಾಗಿತ್ತು. ಎಲ್ಲಿ ರಿಜಿಸ್ಟರ್ ಮಾಡಿಕೊಂಡವರಿಗೆ www.schooleducation.kr.nic.in. ಓಕೆ, ಅದರಂತೆ ಹಲವಾರು ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿರ್ತಾರೆ, ಇನ್ನೂ ಹಲವು ಅಭ್ಯರ್ಥಿಗಳು ಕೇವಲ ರಿಜಿಸ್ಟ್ರೇಷನ್ ಮಾತ್ರ ಮಾಡಿಕೊಂಡಿರ್ತಾರೆ, ಅರ್ಜಿಯ ವಿವರಗಳನ್ನು ಭರ್ತಿ ಮಾಡಿರಲ್ಲ. ಅಂಥ ಅಭ್ಯರ್ಥಿಗಳಿಗೋಸ್ಕರ ಅನುಕೂಲಿಸುವ ಸಲುವಾಗಿ ಯಾರು ಕೇವಲ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ, ಅವರ ಅರ್ಜಿ ವಿವರಗಳನ್ನು ಭರ್ತಿ ಮಾಡಿಲ್ಲ, ಅಂತಹ ಸ್ನೇಹಿತರಿಗೆ ಅನುಕೂಲ ಮಾಡುವ ಸಲುವಾಗಿ ಅರ್ಜಿ ಶುಲ್ಕ ಪಾವತಿಸೋದಕ್ಕೆ ದಿನಾಂಕ 26/4/2022 ಕಾಲಾವಕಾಶವನ್ನು ನೀಡಲಾಗಿದೆ. ಆದರೆ ಅಭ್ಯರ್ಥಿ ಈ ಕೆಳಕಂಡ ಸೂಚನೆಗಳನ್ನು ಪಾಲಿಸಿರಬೇಕು. ಈ 26/4/2022 ಯಾರಿಗೆ ಅಂತಂದರೆ, ಈ ಕೆಳಗೆ ಅವರು ಇವ್ರು ಹೇಳಿದಂಥ ಸೂಚನೆಗಳನ್ನು ಪಾಲನೆ ಮಾಡಿದಂಥವ್ರಿಗೆ ಮಾತ್ರ. ಹಾಗಿದ್ರೆ ಏನು ಸೂಚನೆಗಳು ನೋಡೋಣ. ನೋಡಿ, ಯಾರು ರಿಜಿಸ್ಟ್ರೇಷನ್ ಮಾಡಿದ್ದೀರಿ, ನಿಮ್ಮ ಅರ್ಜಿ ವಿವರಗಳನ್ನು ಹಾಕಿಲ್ಲ, ಆ ಸ್ನೇಹಿತರಿಗೋಸ್ಕರ ಇರುವಂಥದ್ದು, ಇನ್ನೂ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಫಸ್ಟು ನೀವು ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ನೋಡಿ, ಫಸ್ಟ್ ಸೂಚನೆ ಅದನ್ನು ಹೇಳುತ್ತೆ ಏನು ಅಂದರೆ, ಪ್ರತಿ ಹೊಸ ಅರ್ಜಿಗೆ ನ್ಯೂ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಬಳಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವ ರಿಜಿಸ್ಟ್ರೇಷನ್ ದಿನಾಂಕ ಬಂದು 22/4/2022 12:00 ಮಾತ್ರ ಅವಕಾಶ ಇರ್ತದೆ. ಇವತ್ತು ಡೇಟ್ ಎಷ್ಟು, 22/12:00 ನಿಮಗೆ ಟೈಮ್ ಇದೆ. ಸೊ ರಿಜಿಸ್ಟ್ರೇಷನ್ ಇನ್ನೂ ಯಾರು ಮಾಡಿಲ್ಲ, ಬೇಗ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಜೊತೆಗೆ ದಿನಾಂಕ 22/4/2022 ನಂತರ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ಹಾಗೂ ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶ ಇರಲ್ಲ. ನಿಮಗಿರುವಂಥ ಟೈಮು ಕೇವಲ 12:00 ಆಯಿತಾ. ಓಕೆ, ಜೊತೆಗೆ ದಿನಾಂಕ 22/4/2022 12:00 ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಂಥ ಅಭ್ಯರ್ಥಿಗಳಿಗೆ ಮಾತ್ರ ಆನ್ಲೈನ್ ಅರ್ಜಿಯಲ್ಲಿ ಸಂಪೂರ್ಣ ವಿವರಗಳನ್ನು ಭರ್ತಿ ಮಾಡಿ ಶುಲ್ಕವನ್ನು ಪಾವತಿಸೋದಕ್ಕೆ ಅವಕಾಶ ಇರ್ತದೆ. ಆಯಿತಾ, ಇವತ್ತು ಲಾಸ್ಟ್ ಡೇಟು, ಲಾಸ್ಟ್ 12:00 ಲಾಸ್ಟ್ ನಿಮಗೆ. ಸೊ ಬೇಗ ಎಲ್ಲ ಕೆಲಸವನ್ನು ಬಿಟ್ಟು ಈ ಕೆಲಸವನ್ನು ಫುಲ್ ಮಾಡಿ ಆಯಿತಾ. ಜೊತೆಗೆ ಅರ್ಜಿ ಶುಲ್ಕ ಪಾವತಿಸೋದಕ್ಕೆ ಕೊನೆಯ ದಿನಾಂಕ 26/4/2022 ಆಗಿರ್ತದೆ. ಈ ದಿನಾಂಕದ ನಂತರ ಯಾವುದೇ ಕಾರಣಕ್ಕೂ ಅರ್ಜಿ ಶುಲ್ಕ ಪಾವತಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಈ ದಿನಾಂಕದ ನಂತರ. ಸೊ ಅದಾಗಬೇಕು ಅಂದರೆ ಇವತ್ತು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು 12:00 ಒಳಗೆ. ಜೊತೆಗೆ ಅಭ್ಯರ್ಥಿಯ ಆನ್ಲೈನ್ ಅರ್ಜಿಯಲ್ಲಿ ವಿವರಗಳನ್ನು ಭರ್ತಿ ಮಾಡಿ ಶುಲ್ಕ ಪಾವತಿಸಿದ ನಂತರ ಆನ್ಲೈನ್ ಅರ್ಜಿಯ ಮುದ್ರಿತ ಪ್ರತಿಯನ್ನು ಪಡೆದುಕೊಳ್ಳೋದು ಕಡ್ಡಾಯ. ನೀವು ಫೀಸ್ ಪೇ ಮಾಡಿದ್ದೀರಿ, ನಮ್ಮ ಹತ್ರ
ಪ್ರಿಂಟ್ ಕಾಪಿ ಇಲ್ಲ ಮೇಡಮ್ ಅಂದರೆ ಆಗಲ್ಲ, ಅದನ್ನು ನೀವು ತೊಗೊಳ್ಳೇಬೇಕು ಕಡ್ಡಾಯ. ಯಾವುದಕ್ಕೂ ನಿಮ್ಮ ಹತ್ರ ಇರಲಿ, ಪ್ರಿಂಟನ್ನು ತಗೊಂಡು ಇಟ್ಕೊಂಡಿರಿ. ಸೊ ಈ ಮಾಹಿತಿಯನ್ನು ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ ಸ್ನೇಹಿತರು ತಪ್ಪದೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಜೊತೆಗೆ ಶುಲ್ಕವನ್ನು ಕಟ್ಟೋದಕ್ಕೆ ನಿಮಗೆ ಕೊಟ್ಟಂಥ 26/4/2022 ಈ ದಿನದ ಅವಕಾಶವನ್ನು ಪಡೀರಿ. ಎಷ್ಟು ದಿನ ನಿಮಗೆ ಫ್ರೀಯಾಗಿ ಕೊಟ್ಟಿದ್ದಾರೆ ನೋಡಿ, ಆ 4 ದಿನಗಳ ಅವಕಾಶವನ್ನು ಸದುಪಯೋಗ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಉದ್ಯೋಗ ಅವಕಾಶ, ಓದು ಮತ್ತು ಪ್ರಕಟಣೆಗಳು ಇಲಾಖೆಯಿಂದ ಬರುವಂಥ ಎಲ್ಲ ಮಾಹಿತಿಯನ್ನು ನಿಮಗೆ ತಲುಪಿಸ್ತೇವೆ. ಅದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಟೀಚರ್ಸ್ ಗ್ರೂಪ್ಗೆ ಅವಶ್ಯವಾಗಿ ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಥ್ಯಾಂಕ್ ಯು.